ಇದನ್ನು ಕಂಡು ರೋಟರಿ ಅವರು ನಮಗೊಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಅದು ಒಂದು ತಿಂಗಳಿಗೆ 2-3 ಲಕ್ಷ ಲೀಟರ್ ನೀರನ್ನು ಅವರು ಶೇಖರಣೆ ಮಾಡ್ತಾ ಇದ್ದಾರೆ, ಸ್ಟೋರ್ ನೀರು. ಆ ನೀರನ್ನು ಎಂಟೈರ್ ಕ್ಯಾಂಪಸ್ಗೆ ಅವರು ಯೂಸ್ ಆಗ್ತಾ ಇದೆ, ಟಾಯ್ಲೆಟ್ ಇರ್ಬೋದು, ಲಾನ್ ಇರ್ಬೋದು. ಸೊ ಈ ತರದ ನಾನು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಯಾಕೆ ಇದನ್ನು ಮಾಡಬಾರದು? ನಾವೇ 60 ಸಿಂಟೆಕ್ಸ್ ಟ್ಯಾಂಕ್ ಅನ್ನು ಕೊಡ್ತಾ ಇದ್ದಾರೆ ರೋಟರಿಯಿಂದ, ಬಟ್ ಬರೀ ಅವರಿಗೆ ಅಲ್ಲಿ ನೀರು ಕೊಡೋದಂತಲ್ಲ, ಆ ಸ್ಕೂಲಲ್ಲಿ 60 ಸಸಿಗಳನ್ನು ನಾವು ಹಾಕಬೇಕು. ಹಾಗೆ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಒಂದು ಪ್ರೋಗ್ರಾಮ್ ಮಾಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಮಾಡಬೇಕು, ಹೆಲ್ತ್ ಕ್ಯಾಂಪ್ ಮಾಡಬೇಕು. ಹಾಗೆ ನಮ್ಮ ಪ್ರಧಾನಮಂತ್ರಿಗಳ ಒಂದು ಜನರಿಗೆ ಏನಿದೆ ಜನ ಔಷಧಿ ಕಾರ್ಯಕ್ರಮ, ಅದರ ಬಗ್ಗೆ ಅವೇರ್ನೆಸ್ ಇವತ್ತು ಹಳ್ಳಿಯಲ್ಲಿ ಎಲ್ಲೂ ಇಲ್ಲ. ಎಷ್ಟು ಮೆಡಿಸಿನ್ ಕೂಡ ಕಡಿಮೆ ರೇಟ್ ಸಿಗ್ತಾ ಇದೆ ಅಂತ ನೀವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಇದೆ. ಮೊನ್ನೆ ನಮ್ಮ 3190 ಆಶಾ ಪ್ರಸನ್ನ ಕುಮಾರ್ ಇನ್ನೊಂದು ಮಾತು ಹೇಳೋದು ಬರ್ತೇನೆ ನಾನು ಈ ಒಂದು ಸಮಯದಲ್ಲಿ.